ಅಣ್ಣ ನಿನ್ನ ಕರ್ಕೊಂಬರ ಕೇಳಿದ್ದಾರೆ, ಈಗಲೇ ಕರ್ಕೊಂಬರ ಕೇಳಿದ್ದಾರೆ. ನೀನಾಗೆ ಬರ್ತೀಯ ಇಲ್ಲ ನಾವಾಗೆ ಕರ್ಕೊಂಡು ಹೋಗ್ಬೇಕು? ತೆಗ್ಯೋ ಕೈನ. ತೆಗಿಯಲ್ಲ ಅಂದ್ರೆ ಏನೋ ಮಾಡ್ತೀಯ? ಏನೋ ಮಾಡ್ತೀಯ, ಏನೋ ಮಾಡ್ತೀಯಲ್ಲ, ಏನೋ ಮಾಡ್ತೀಯ. ನನ್ನ ನೋಡ್ಬೇಕು ಅಂತಿದ್ರೆ ಅವರೇ ಇಲ್ಲಿಗೆ ಬಂದು ನಾನು ನೋಡಕ್ ಹೇಳು. ಅಮ್ಮಂಗೆ ತುಂಬಾ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಪ್ಪನ ಹತ್ರ ಕಾಸಿಲ್ಲ. ಯಾರ ಹತ್ರ ಎಷ್ಟು ಕೊಡಿ? ನನ್ನ ತವಿಲ್ಲ ಅಣ್ಣ. ನಿಮ್ಮ ಹತ್ರ ಎಷ್ಟಿದೆ? ದುಡ್ಡು ಎಷ್ಟಿದ್ಯಾ ಕೊಡಿಲಿ? ಇಲ್ಲ. ಸುಳ್ಳು ಹೇಳ್ಬೇಡ, ಸತ್ಯವಾಗ್ಲೂ ಇಲ್ಲ. ಅದನ್ ಕೊಡಿಲಿ? ಇಲ್ಲ, ನಮ್ ತಾಯ್ದು. ಬಾಮ್ಮ ಇಲ್ಲಿ. ಈ ಮಗು ತಾಯಿ ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಾ? ಹಾಸ್ಪಿಟಲ್ ಅಲ್ಲಿ. ಈಗ ನಾನ್ ದುಡ್ಡು ತಗೊಂಡು ಕೊಡ್ತಾ ಇದ್ರೆ ಇವ್ರ ತಾಯಿ ಅಷ್ಟೇ. ನಿನ್ನ ಬಳೆ ಎಲ್ಲೂ ಹೋಗಲ್ಲ, ನಿನ್ನ ಹತ್ರನೇ ಬರುತ್ತೆ. ಕೊಡಿಲಿ. ಏಯ್ ಕೊಡಲಿ, ಕೊಡ್ತೀನಿ. ಅದನ್ನೇ ನಂಗೆ ನೋಡ್ತೆ. ಕೊಡಿಲಿ ಅಮ್ಮ. ಹಾಗೆಲ್ಲ ಏನು ಇಲ್ಲ, ಸ್ವಲ್ಪ ದುಡ್ಡು ಅಷ್ಟೇ. ಧೈರ್ಯವಾಗಿರು. ಆಸ್ಪತ್ರೆಯಲ್ಲಿದ್ದಾನೆ, ಅವನಿಗೆ ಬೇಗ ಗುಣ ಆಗ್ಲಿ ಅಂತ ದೇವರ ಹತ್ರ ಬೇಡ್ಕೋ. ಇಲ್ಲ ಅಂದ್ರೆ ನೀನ್ ಜೀವ ಸಹಿತ ಉಳಿಯೋದಿಲ್ಲ. ನೀನ್ ನನ್ಗೆ ಏನ್ ಮಾಡಕ್ ಸಾಧ್ಯ?
ನಿನ್ ಕಳ್ಳರನ್ನ ಬಿಟ್ಟು ನನ್ನ ಸಾಯಿಸ್ತೀಯಲ್ಲ? ನಾನ್ ಸಾಯಕ್ಕೂ ಮುಂಚೆ ನಿನ್ ಕಡೆಯವ್ರು ಹೆಂಗಲ್ಲಿ ಉರುಳೋಗುತ್ತೆ? ನ್ಯಾಯ ಅನ್ನೋದು ಎಲ್ರಿಗೂ ಒಂದೇನೆ. ಮೊದ್ಲು ನಿನ್ ರಮಣ ಏನ್ ಮಾಡ್ದಂತ ಕೇಳು. ಏನ್ ನಡೀತು ಅಣ್ಣ? ಅದು ಎದುರಿಸ್ಬೇಡ, ಅದಕ್ಕೆಲ್ಲ ಎದುರಲ್ಲ. ನಾನು ರಮಣ ಏನ್ ಮಾಡ್ದ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ಅವನು ನನ್ನ ಆಪ್ತ, ಅವನು ನನ್ನ ವಿಶ್ವಾಸನ ಗಳಿಸಿದಾನೆ ನೋಡು. ಅವನು ಗುಣಮುಖನಾಗಿ